ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿರುವಂತಹ ರಾಜಶೇಖರ್ ಹಿಟ್ನಾಳ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ ಸರ್. ಯಾಕಂದ್ರೆ ಅಲ್ಲಿ ಬೇರೆ ಬೇರೆ ವಾತಾವರಣ ಇತ್ತು, ಸೊ ಒಂದಷ್ಟು ಆಕಾಂಕ್ಷಿಗಳ ಸಂಖ್ಯೆ ಇತ್ತು, ಆದ್ರೆ ಅದೆಲ್ಲದರ ನಡುವೆ ನಿಮ್ಮ ಗೆಲುವಿನ ಹಿಂದೆ ಇರುವಂತಹ ಏನು ಸೀಕ್ರೆಟ್? ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಎಲ್ಲ ನಮ್ಮ ಮುಖಂಡರು, ಸಚಿವರಾದಿಯಾಗಿ ಎಲ್ಲ ಶಾಸಕರು, ಮಾಜಿ ಶಾಸಕರು, ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಒಗ್ಗಟ್ಟಿನಿಂದ ಇವತ್ತು ಕೊಪ್ಪಳ ಲೋಕಸಭಾ ಗೆಲ್ಲಕ್ಕೆ ಸಾಧ್ಯ ಆಗಿದೆ. ಸೊ ನಿಮ್ಮ ಸಹೋದರರು ಕೂಡ, ಅವರು ಕೂಡ ಅಹರ್ನಿಶಿ ಕೆಲಸ ಮಾಡಿದ್ರು, ಸೊ ಸಿಎಂ ಸಿದ್ದರಾಮಯ್ಯ ಬೆಂಬಲ ನಿಮ್ಗಿತ್ತು ಅನ್ನುವಂತ ಮಾತಿದೆ. ಇವತ್ತು ಎಲ್ಲ ನಮ್ಮ ಸಹೋದರ ಆದಿಯಾಗಿ ಎಲ್ಲ ಮುಖಂಡರು ಕೂಡ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು, ಎಲ್ಲ ಮುಖಂಡರು ಕೂಡ ಬಂದು ಪ್ರಚಾರವನ್ನು ಮಾಡಿ ಬೆಂಬಲ ಸೂಚಿಸಿದಕ್ಕೆ ನಮಗೆ ಗೆಲುವು ಕೂಡ ಸರಳವಾಗಿ ಗೆಲ್ಲಕ್ಕೆ ಅವಕಾಶ ಆಯ್ತು. ನಿಮ್ ಏನ್ ಖರ್ಚನ್ನು ಕಂಡಿದ್ರ ಈಗ ಸಂಸತ್ಗೆ ಹೋಗ್ತಾ ಇದ್ರ, ಸೊ ನಿಮ್ಮ ವಿಷನ್ ಏನಿದೆ? ಈಗ ನಮ್ಮಲ್ಲಿ ತುಂಗಭದ್ರಾ ಜಲಾಶಯ ಇರೋದ್ರಿಂದ ಈಗ 30 ಟಿಎಂಸಿ ಅಷ್ಟು ಸೀಲ್ಡ್ ಅರೆಸ್ಟ್ ಆಗಿಬಿಟ್ಟಿದೆ, 30 ಟಿಎಂಸಿ ಸ್ಟೋರೇಜ್ ಕಡಿಮೆ ಆಗಿದೆ. ಹಂಗಾಗಿ ನಮ್ಮ ರೈತರಿಗೆ ಒಂದೇ ಬೆಳೆ ಆಗ್ತಾ ಇದೆ, ಬಹಳ ತೊಂದರೆ ಆಗ್ತಾ ಇದೆ. ಈಗಾಗಲೇ ಬಜೆಟ್ ಅಲ್ಲಿ ಕೂಡ ಬ್ಯಾಲೆನ್ಸ್ಡ್ ರಿಸರ್ವ್ ನೌಲಿ ಹತ್ರ ಮಾಡ್ಬೇಕು ಅನ್ನೋದು ಈಗಾಗಲೇ ಬಜೆಟ್ ಅಲ್ಲಿ ಕೂಡ ಅನೌನ್ಸ್ ಮಾಡಿದ್ದಾರೆ, ಈಗ ಅಂತ ಕೈಗೆತ್ತಿಕೋಬೇಕಂತೇಳಿ ಅದು ತ್ವರಿತವಾಗಿ ಎಲ್ಲ ಮುಖಂಡರ ಎಲ್ಲರನ್ನು ಕೂಡಿಕೊಂಡು ಅದು ಮುಗಿಸುವಂತ ಕೆಲಸವನ್ನು ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಕೂಡ ಏರ್ಪೋರ್ಟ್ ಆಗಬೇಕಾಗಿದೆ, ನಮ್ಮಲ್ಲಿ ಇಂಡಸ್ಟ್ರಿ ಬಹಳ ಇರೋದ್ರಿಂದ ಏರ್ಪೋರ್ಟ್ ಬಹಳ ಅತ್ಯವಶ್ಯಕ ಆಗಿದೆ. ಏರ್ಪೋರ್ಟ್ ಒಂದು, ಇವತ್ತು ನ್ಯಾಷನಲ್ ಹೈವೇ ಇರ್ಬೋದು, ರೈಲ್ವೆ ಟ್ರ್ಯಾಕ್ ಇರ್ಬೋದು, ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಎಲ್ಲ ಮುಖಂಡರು ಕೂಡಿ ನಾವು ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಸೊ ಇದಿಷ್ಟು ಕೂಡ ರಾಜಶೇಖರ್ ಹಿಟ್ನಾಳ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ರಘು ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.